Hi friends, ivattu nimge chicken kebab manchurian madodanna helikodtini. Ella maamuli gobi manchuri adella bari kebab bari plain alli tintare. Nanu kebab na karidbittu adanna manchurian madodanna hege anta nimge helikodtini. First kebab agadre maamuli one packet kebab powder. ನಾನು ಇಷ್ಟು ಒಂದು ಪ್ಯಾಕೆಟ್ ತೊಗೊಂಡಿದ್ದೆ ಒಂದು ಪ್ಯಾಕೆಟ್ ಕಬಾಬ್ ಪೌಡರು ಒಂದು ಮೊಟ್ಟೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಒಂದು 2 ಅವರು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಮಾಮೂಲಿ ಕರೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗಾರ್ನಿಷ್ಗೆ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು ಸಣ್ಣಗೆ ಹಚ್ಚಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿಮೆಣಸಿನಕಾಯಿ ನಿಂಬೆಹಣ್ಣು ಕರಿಬೇವು ಕರಿಬೇವು ಹಾಕಿದ್ರೆ ಹಾಕ್ಬೋದು ನಿಮ್ಮಿಷ್ಟ ಗ್ರೀನ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ವಿನಿಗರ್ ರೆಡ್ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ಮತ್ತು ಎಣ್ಣೆ ಈಗ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಶುಂಠಿ ಬೆಳ್ಳುಳ್ಳಿ ಹಚ್ಚಿರೋದನ್ನು ಹಾಕ್ತಿದ್ದೀನಿ ಸಣ್ಣಗೆ ಹೆಚ್ಕೋಬೇಕು ಮತ್ತು ಈರುಳ್ಳಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಹಸಿಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ ಗ್ರೀನ್ ಚಿಲ್ಲಿ ಸಾಸ್ ನೋಡ್ಕೊಂಡು ಹಾಕೊಳ್ಳಿ ಖಾರ ಎಷ್ಟು ಯಾಕಂದರೆ ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಿದ್ದೀನಲ್ಲ ಈಗ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ವಿನಿಗರ್ ಸ್ವಲ್ಪ ವಿನಿಗರ್ ಹಾಕ್ತಿದ್ದಾಗೇನೆ ಟೊಮೆಟೊ ಸಾಸ್ ಹಾಕ್ತಿದ್ದೀನಿ ಟೊಮೆಟೊ ಸಾಸು ಅಷ್ಟೇ ನೋಡಿಕೊಂಡು ಹಾಕೋ ಎಲ್ಲ ಸಾಸ್ಗಳು ಅಷ್ಟೇ ನೀವು ಎಷ್ಟು ಕಬಾಬು ಇಟ್ಕೊಂಡಿರ್ತೀರಾ ಅದಕ್ಕೆ ನೋಡಿಕೊಂಡು ಹಾಕೋ ಈಗ ಒಂದೆರಡು ಸ್ವಲ್ಪ ಸೋಯಾ ಆಗಿದೆ ಈಗ ಕರೆದಿಟ್ಟಿರೋ ಕಬಾಬ್ನ ಹಾಕ್ತಿದ್ದೀನಿ ಕಬಾಬ್ ಹಾಕ್ಬಿಟ್ಟು ಸ್ವಲ್ಪ ಜೋರಾಗಿನೇ ಮಾಡ್ಕೊಳ್ಳಿ ಸ್ವಲ್ಪ ಜೋರು ಶಿಮ್ಮಲ್ಲಿ ಶಿಮ್ಮೇಡ ಜೋರಾಗೇ ಇರಲಿ ಜೋರಾಗಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆ ಎಲ್ಲ ಸ್ವಲ್ಪ ಚಿಕನ್ ಇಟ್ಕೊಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಜೋರಾಗೇನೆ ಇರಲಿ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಯಾಕಂದರೆ ಈ ಸೋಯಾ ಸಾಸಲ್ಲೆಲ್ಲ ಉಪ್ಪು ನಿಮಿಷ ಇರುತ್ತೆ ಅದಕ್ಕೆ ಈಗ ರೆಡಿಯಾಗಿದೆ
ಸರ್ವಿಂಗ್ ಬೌಲ್ಗೆ ಹಾಕೊಳ್ತೀನಿ. ಈಗ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.